हलो फ्रेंड्स, नान निम्म बर्गो फ्रेंड्स इरुत्तेने। ई ओंदु वीडियोदल्लि निम्मेल्लरिगू गोत्तिरबहुदु यूट्यूब चानल इंद दुड्डु बरुत्ता, यूट्यूब चानल रेवेन्यू तगोंतीरा, नीवु यूट्यूब चानल मोनेटैजेशन आगि निम्मदु ओंदु तिंगळायितु, एष्टु दुड्तिदीरा, ಅವಾಗಲೇ ಫಸ್ಟ್ ಪೇಮೆಂಟ್ ಬಂತಾ ನಿಮಗೆ? ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಹಂಗೆ ಟೈಪ್ಸ್ ಆಫ್ ಅರ್ನಿಂಗ್, ಯೂಟ್ಯೂಬ್ ಅವರು ಎಷ್ಟೆಷ್ಟು ಟೈಪ್ಸಿಂದ ಅರ್ನಿಂಗ್ ಮಾಡ್ತಿದ್ದಾರೆ ಅಂತೆಲ್ಲ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ ಆಗೇ ಆಗುತ್ತೆ. ಯಾರು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ದುಡ್ಡೇ ಬಂದಿಲ್ಲ, ಅವಾಗಲೇ ನೀನು ವಿಡಿಯೋ ಇದು ಮಾಡ್ತಿದ್ಯಾ, ವಿಡಿಯೋ ಆ ಥರ ಏನಿಲ್ಲ, ಸುಮ್ಮನೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಟೈಪ್ಸ್ ಆಫ್ ಅರ್ನಿಂಗ್ ಎಷ್ಟಿದೆ ಯೂಟ್ಯೂಬಿಂದ ಅಂತ. ಓಕೆ ಫ್ರೆಂಡ್ಸ್, ಸಂಪೂರ್ಣವಾಗಿ ಈ ಒಂದು ವಿಡಿಯೋನ ನೋಡೋಣಂತೆ. ನಾನು ಭಾರ್ಗವ ಪ್ರಧಾನ್, ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಸೊ ನಾನು ಭಾರ್ಗವ ಪ್ರಧಾನ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಫಸ್ಟ್ನೇದಾಗಿ ನೀನು ಎಷ್ಟು ದುಡ್ಡನ್ನ ದುಡ್ಡು ಮಾಡಿದ್ಯಾ, ಒಂದು ತಿಂಗಳಲ್ಲಿ ಮೊನಿಟೇಷನ್ ಆನ್ ಆಗಿದೆಯಾ, ಯೂಟ್ಯೂಬಿಂದನು ದುಡ್ಡು ಬರುತ್ತಾ ಅಂತ ಕೆಲವೊಬ್ರಿಗೆ ಗೊತ್ತಿರಲ್ಲ. ಸೊ ಇವಾಗ ಟೈಪ್ಸ್ ಆಫ್ ಅರ್ನಿಂಗ್ ಹೇಳ್ತೀನಿ, ಆಮೇಲೆ ನಾನು ಎಷ್ಟು ದುಡ್ಡು ಮಾಡಿದ್ದೀನಿ ಅಂತ ಆಮೇಲೆ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಫಸ್ಟ್ ಸ್ಟೆಪ್ ಬರುತ್ತೆ ಆ್ಯಡ್ಸ್ ರೆವಿನ್ಯೂ. ನೀವು ನೋಡ್ತಿರ್ಬೋದು ಆ್ಯಡ್ಸ್, ನೀವು ನನ್ನ ವಿಡಿಯೋ ಬಂದಾಗ ಓಪೋ ಆ್ಯಡ್ಸು ಮತ್ತು ವಿವೋ ಆ್ಯಡ್ಸ್ ಎಲ್ಲ ಬರ್ತಿರುತ್ತೆ ನೋಡಿ, ಇನ್ಸ್ಟಾಗ್ರಾಮ್ ಆ್ಯಡ್ಸ್ ಬರ್ತಿರುತ್ತೆ ನೋಡಿ, ಅದರಿಂದ ನಾವು ದುಡ್ಡು ಮಾಡ್ಬೋದು ಸರಿನಾ. ಎರಡನೇದಾಗಿ ಬರುತ್ತೆ ಸ್ಪಾನ್ಸರ್ಶಿಪ್ಸ್. ಓಕೆ, ಇವಾಗ ಅಪ್ಲಿಕೇಶನ್ಸು, ಅನ್ಬಾಕ್ಸಿಂಗ್ಸು ಆ ಥರ ಎಲ್ಲ ಬರುತ್ತೆ ನೋಡಿ, ಅದನ್ನು ಸ್ಪಾನ್ಸರ್ಶಿಪ್ ಅಂತ ಕರಿತೀವಿ. ಮೂರನೇದಾಗಿ ಬರುತ್ತೆ ಅಫಿಲೇಟ್ ಮಾರ್ಕೆಟಿಂಗು. ಇವಾಗ ನನ್ನ ಹತ್ರ ನಾನು ಒಂದು ವಸ್ತು ಇದೆ, ಸೊ ನಾನು ಅದು ಅಮೆಝಾನ್ ಲಿಂಕ್ ಎಲ್ಲ ಹಾಕಿರ್ತೀವಿ ಡಿಸ್ಕ್ರಿಪ್ಷನ್, ನಾನು ಹಾಕಿಲ್ಲ. ಸೊ ಡಿಸ್ಕ್ರಿಪ್ಷನ್ ಇದು ಅಮೆಝಾನ್ ಲಿಂಕ್ ಹಾಕಿರೆ ಅದರಿಂದ ನೀವು ಪರ್ಚೇಸ್ ಮಾಡಿದ್ರೆ ಸ್ವಲ್ಪ ದುಡ್ಡು ಅಂದರೆ ನಮಗೆ ಬರುತ್ತೆ ಅಂತ, ಅದರಿಂದನೂ ದುಡ್ಡು ಮಾಡ್ತಿದ್ದಾರೆ. ಸೊ ನಾಲ್ಕನೇದು ಬರೋದಿದೆ ಸುಕೆ, ಸೂಪರ್ ಚಾಟು, ಜಾಯಿನ್ ಬಟನ್ನು, ಸೊ ಇವೆಲ್ಲ ಇರ್ತವೆ ನೋಡಿ, ಗೂಗಲ್ ಪೇ, ಯು ಪಿ ಐ ಆ ಥರದಿಂದ ನಾವು ದುಡ್ಡು ಮಾಡ್ಬೋದು. ಸೊ ಐದನೇ ಸ್ಟೆಪ್ ಬರುತ್ತೆ ಮರ್ಚೆಂಟೇಜು. ಮರ್ಚೆಂಟೇಜ್ ಅಂದರೆ ನನ್ನ ಹತ್ರ ಒಂದು ವಸ್ತು ಇದೆ ಅಂದ್ಕೊಳ್ಳಿ, ಈ ವಸ್ತು ನನ್ನ ಹತ್ರ ಇದೆ ಅಂದರೆ ಇದು ಭಾರ್ಗವ ಪ್ರಧಾನ್ ಬ್ರ್ಯಾಂಡ್ ಆಗಿರುತ್ತೆ ಸರಿನಾ. ಈ ಬ್ರ್ಯಾಂಡ್ನ ನಾನು ನಿಮಗೆ ಸೇಲ್ ಮಾಡಬೇಕಿತ್ತು, ಒಂದು 100 ವಸ್ತು ನಾನು ತಯಾರಿಸಿದ್ದೀನಿ. ಸೊ ಇದನ್ನು ನಾನು ನಿಮಗೆ ಇದಾಗಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ನಾನು ಬೈಯನ್ನು ಮಾಡ್ಕೋಬೋದು ನೀವು. ಇದನ್ನು ನನಗೆ ದುಡ್ಡು ಕೊಟ್ಟರೆ ಇದನ್ನು ನಾನು ನಿಮಗೆ ಪಾರ್ಸಲ್ ಮಾಡ್ಕೊಡ್ತೀನಿ. ಸೊ ಇದನ್ನು ನಾವು ಮರ್ಚೆಂಟೇಜ್ ಅಂತ ಕರಿತೀವಿ. ಸೊ ಈ ಒಂದು ಐದು ಸ್ಟೆಪ್ನ ನಾನು ಒಂದೊಂದಾಗಿ ನಾವು ಬಿಡಿಬಿಡಿಯಾಗಿ ನಾನು ಹೇಳ್ತಾ ಬರ್ತೀನಿ. ಸೊ ಈ ವಿಡಿಯೋ ತುಂಬಾ ಲೆಂತ್ ಇರುತ್ತೆ, ನೋಡ್ತಾ ಹೋಗಿ. ಓಕೆ ಫ್ರೆಂಡ್ಸ್, ಫಸ್ಟ್ನೇದಾಗಿ ಆ್ಯಡ್ಸ್ ರೆವಿನ್ಯೂ. ಆ್ಯಡ್ಸ್ ರೆವಿನ್ಯೂ ಹೆಂಗೆ ಬರುತ್ತೆ ನಮಗೆ ಅಂತ ಕೇಳೋದಾದರೆ, ಯೂಟ್ಯೂಬಿಂದ ಫಸ್ಟು ನಾನು ಸ್ಟೆಪ್ನ ಹೇಳ್ಕೊಂಡು ಹೋಗ್ತೀನಿ. ಯೂಟ್ಯೂಬಿಂದ ದುಡ್ಡು ಮಾಡ್ಬೋದು ಅಂದರೆ ಖಂಡಿತವಾಗ್ಲೂ ನಿಮ್ಮ ಹತ್ರ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ, ಮೊನಿಟೇಷನ್ ಎನೇಬಲ್ ಆಗಿದೆ ಅಂದರೆ ಖಂಡಿತವಾಗ್ಲೂ ನೀವು ದುಡ್ಡು ಮಾಡ್ಬೋದು. ಬಟ್ ಆದರೆ ಮೊನಿಟೇಷನ್ಗಿಂತ ಮುಂಚೆನೂ ನೀವು ಆರಾಮಾಗಿ ದುಡ್ಡು ಮಾಡ್ಕೋಬೋದು, ಒಳ್ಳೆ ವ್ಯೂಸ್ ಬರ್ತಿದೆ ಅಂತ ಅಂದರೆ. ಸೊ ಓಕೆನಾ, ಇವಾಗ ನಾವು ಫಸ್ಟು ಆ್ಯಡ್ಸ್ ರೆವಿನ್ಯೂ ನೋಡ್ಕೊಂಡು ಹೋಗೋಣ. ಆ್ಯಡ್ಸ್ ರೆವಿನ್ಯೂ ಇವಾಗ ನಾವು ಇವಾಗ ನನ್ನ ಚಾನಲಲ್ಲಿ ರಿಯಲ್ಮಿ ಆ್ಯಡ್ಸ್ ಬಂತು ಅಂತ ಅಂದ್ಕೊಳ್ಳಿ. ರಿಯಲ್ಮಿ ಆ್ಯಡ್ಸ್ ಬಂತು ಅಂದರೆ ರಿಯಲ್ಮಿ ಆ್ಯಡ್ಸ್ ಅವರು ಒಂದು 100 ಆ್ಯಡ್ಸ್ನ ಈ ಒಂದು ವಿಡಿಯೋ ಮೇಲೆ, ಅಂದರೆ ಈ ಒಂದು ಚಾನಲ್ ವಿಡಿಯೋ ಮೇಲೆ ನೀವು ಪ್ಲೇ ಮಾಡಬೇಕು, ನಾನೊಂದಿಷ್ಟು ದುಡ್ಡನ್ನ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಅವ್ರಿಗೆ ಕೊಡ್ತಾರೆ ಸರಿನಾ. ಯೂಟ್ಯೂಬ್ ಅವರು 40% ಕಮಿಷನನ್ನ ಇಟ್ಕೊತಾರೆ ಅವರು ಸರಿನಾ. 40% ಕಮಿಷನ್ನ ಇಟ್ಕೊಂಡು ನಮಗೆ ಇಲ್ಲಿ ಮಿಕ್ಕಿದ್ದು ನಮಗೆ ಕೊಡ್ತಾರೆ, 60% ನಮಗೆ ಕೊಡ್ತಾರೆ. ಸೊ ಅದಕ್ಕಾಗಿ $100 ಆದಮೇಲೆ ನಮಗೆ ಬ್ಯಾಂಕಿಗೆ ವಿಡ್ರಾ ಮಾಡ್ತಾರೆ ಸರಿನಾ. $100 ಮಾಡಬೇಕು ನೀವು ಯಾವುದೇ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀರಪ್ಪ ಅಂದರೆ, ಮೊನಿಟೇಷನ್ ಎನೇಬಲ್ ಆಗಿದೆಯಪ್ಪ ಅಂದರೆ $100 ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಆವಾಗ ನಾವು ಇವಾಗ ರಿಯಲ್ಮಿ ಆ್ಯಡ್ಸ್ ಅವರು ನಾನು 100 ಆ್ಯಡ್ಸ್ನ ಇದು ಮಾಡ್ತೀನಿ ಅಂದರೆ 100 ರೂಪಾಯಿ ಅಂದರೆ 100 ರೂಪಾಯಲ್ಲಿ ನಿಮಗೆ 50 ರೂಪಾಯಿ ಇವ್ರು ಇಟ್ಕೊತ ಅಂದರೆ 40 ರೂಪಾಯಿ ಇವ್ರು ಇಟ್ಕೊತಾರೆ, 60 ರೂಪಾಯಿ ನಮಗೆ ಕೊಡ್ತಾರೆ. ಸೊ ಈ ಥರ ನಿಮಗೆ ಆ್ಯಡ್ಸ್ ರೆವಿನ್ಯೂ ಇರುತ್ತೆ. ನನ್ನ ಸೆಕೆಂಡ್ ಸ್ಟೆಪ್ ಬರೋದಾದ್ರೆ ನಿಮಗೆ ಸ್ಪಾನ್ಸರ್ಸ್. ಓಕೆನಾ, ಸ್ಪಾನ್ಸರ್ಸ್ ಅಂದರೆ ಇವಾಗ ಅಪ್ಲಿಕೇಶನ್ಸ್ ರಿವ್ಯೂ, ವೆಬ್ಸೈಟ್ ರಿವ್ಯೂ, ಸೊ ಅದಕ್ಕಾಗಿನೇ ಆ ಥರ ಒಂದು ಕ್ಯಾಟಗರಿ ಬರುತ್ತೆ, ಅನ್ಬಾಕ್ಸಿಂಗ್ಸು, ಗೊತ್ತಾಯ್ತಾ? ಇವಾಗ ಫಸ್ಟ್ ಹೇಳೋದಾದರೆ ಅಪ್ಲಿಕೇಶನ್ಸ್ ರಿವ್ಯೂ. ಅಪ್ಲಿಕೇಶನ್ ನಿಮಗೆ ಗೊತ್ತಿರ್ಬೋದು, ಯಾವುದೇ ಒಂದು ಅಪ್ಲಿಕೇಶನ್, ಇವಾಗ ಯಾವುದೇ ಒಂದು ಇಕೊಳ್ಳಿ, ಅಪ್ಲಿಕೇಶನ್ ಅವರು ನಮಗೆ ಡೈರೆಕ್ಟ್ ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಸರ್. ಇವಾಗ ರಿಯಲ್ಮಿ ಅವರು ಯೂಟ್ಯೂಬಿಗೆ ಕಾಂಟ್ಯಾಕ್ಟ್ ಮಾಡ್ದಂಗೆ, ಇವಾಗ ಅನ್ಬಾಕ್ಸಿಂಗೇ ಅಂದ್ಕೊಳ್ಳಿ, ಇವಾಗ ರಿಯಲ್ಮಿ ಅವರು ಡೈರೆಕ್ಟ್ ನಮಗೆ ಕಾಂಟ್ಯಾಕ್ಟ್ ಮಾಡಿ ಅನ್ಬಾಕ್ಸಿಂಗ್ ಕೊಡ್ತಾರೆ ಸರಿನಾ. ಅದರಲ್ಲಿ ನಿಮಗೆ ಯೂಟ್ಯೂಬರ್ ಏನು ಕಮಿಷನ್ ಇಟ್ಕೊಳ್ಳಲ್ಲ, ಡೈರೆಕ್ಟ್ ನಮಗೆ ನಮ್ಮ ಬ್ಯಾಂಕಿಗೆ ಅಥವಾ ಆಗಿರ್ಬೋದು ಎಲ್ಲನಾಗಲಿ ನಮಗೆ ಕಮಿಷನ್ ಕೊಡ್ತಾರೆ. ಸೊ ಇದನ್ನು ನಾವು ಸ್ಪಾನ್ಸರ್ಸ್ ಅಂತ ಕರಿತೀವಿ ಸರಿನಾ. ಅಪ್ಲಿಕೇಶನ್ಸ್ ಆಗಿರ್ಬೋದು, ಸಣ್ಣ ಪುಟ್ಟ ಅಪ್ಲಿಕೇಶನ್ಸ್ನ ನೀವು ಒಂದು ತಕ್ಕಮಟ್ಟಿಗೆ ಬೆಳೆದಿದ್ದೀರಾ ಅಂದರೆ, ಸಣ್ಣ ಪುಟ್ಟ ಅಪ್ಲಿಕೇಶನ್ಸ್ಗಳು ನಿಮಗೆ ಡೈರೆಕ್ಟಾಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ದುಡ್ಡನ್ನ ಕೊಟ್ಟಿ, ಅವರು ನಿಮ್ಮ ಚಾನಲ್
ಪೇಪರಲ್ಲಿ ಪಬ್ಲಿಷ್ ಮಾಡಿಸ್ತಾರೆ ಸರಿನಾ. ಇದನ್ನ ಸ್ಪಾನ್ಸರ್ಸ್ ಅಂತ ಕರೀತಾರೆ. ಇನ್ನು ಮೂರನೇದು ಬರೋದಿದೆ ಅಫಿಲಿಯೇಟ್ ಮಾರ್ಕೆಟಿಂಗ್. ಓಕೆನಾ, ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತಾರೆ ಇದಕ್ಕೆ. ಇದನ್ನು ನೀವು ಏನಂತ ಹೇಳ್ತಾರೆ ಅಂದರೆ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಹಾಕಿರ್ತೀನಿ, ಅದರಿಂದ ನೀವು ಏನಾನ ಬೈ ಮಾಡ್ಕೋಬೋದು. ಇವಾಗ ನಾನು ಈ ಒಂದು ಪಾಟ್ನ ಲಿಂಕ್ ಹಾಕಿರ್ತೀನಿ ಅಂದ್ಕೊಳ್ಳಿ, ಈ ಪಾಟ್ನ ಲಿಂಕ್ ಹಾಕಿರ್ತೀನಿ, ಇದೇ ಪಾಟ್ನ ನೀವು ತೊಗೋಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಅದು ಹೋಗಿ ಪರ್ಚೇಸ್ ಮಾಡಿ ಅಂತಾರೆ. ಗೊತ್ತಾಯ್ತಾ? ನೀವು ಕೇಳಿರ್ಬೋದು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಹೋಗಿ ಪರ್ಚೇಸ್ ಮಾಡಿ ಅಂತ. ಇದು ಬಂದುಬಿಟ್ಟು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತಾರೆ. ಓಕೆನಾ, ಈ ಪಾಟಿನ ಬೆಲೆ 100 ರೂಪಾಯಿ ಇರುತ್ತೆ ಅಂದರೆ ನಮಗೆ 0.5 ಓಕೆನಾ, ಒಂದು 10 ರೂಪಾಯಿನೋ 15 ರೂಪಾಯಿನೋ ನಮಗೆ ಲಾಭ ಬರುತ್ತೆ. ಸೊ ಇದನ್ನ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಅಂತಾರೆ. ಇದು ನನಗೆ ಇದು ನಿಮಗೆ 10,000 ರೂಪಾಯಿ ಅಂತ ಅಂದರೆ ನಮಗೆ 200 ರೂಪಾಯಿ 300 ರೂಪಾಯಿ ಲಾಭ ಬರುತ್ತೆ. ಇದನ್ನು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಕರೀತಾರೆ ಸರಿನಾ. ನೆಕ್ಸ್ಟ್ ಸ್ಟೆಪ್ ಬರುತ್ತೆ ನಿಮಗೆ ಸೂಪರ್ ಚಾಟು ಜಾಯಿನ್ ಬಟನ್. ಇವಾಗ ಜಾಯಿನ್ ಬಟನ್ ನಂದು ಎನೇಬಲ್ ಆಗಿದೆ, ಆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಜಾಯಿನ್ ಆಗ್ಬೋದು. ಇದರಿಂದ ನಮಗೆ ದುಡ್ಡು ಬರುತ್ತೆ ಸರಿನಾ. ಸ್ಪಾನ್ಸರ್ಶಿಪ್ಸು, ಇವಾಗ ನಾನು ಲೈವ್ ಬಂದಾಗ ಸ್ಪಾನ್ಸರ್ ಮಾಡ್ಬೋದು ನೀವು, ಸೂಪರ್ ಚಾಟಿಂದ ಸ್ಪಾನ್ಸರ್ ಮಾಡ್ಬೋದು. ಸೊ ಇದನ್ನು ಸ್ಪಾನ್ಸರ್ಶಿಪ್ಪು ಜಾಯಿನ್ ಬಟನ್ ಅಂತಾರೆ. ಇನ್ನು ಸ್ಪಾನ್ಸರ್ ನಮಗೆ ಕೊಡ್ಬೋದು ನೀವು, ಯು ಪಿ ಐ ಲಿಂಕ್ ಹಾಕಿರ್ತೀನಿ ಕೆಳಗಡೆ, ಅಲ್ಲಿ ಇದು ಮಾಡಿ ಸ್ಕ್ಯಾನ್ ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ನೀವು ನನಗೆ ಇದು ಮಾಡ್ಬೋದು. ಸೊ ಅಂದರೆ ಸ್ಕ್ಯಾನ್ ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ನಮಗೆ ಇಲ್ಲಿ ನಮಗೆ ಡೈರೆಕ್ಟ್ ಬ್ಯಾಂಕ್ಗೆ ದುಡ್ಡು ಬರುತ್ತೆ. ಸೊ ಈ ಥರ ಒಂದು ಸೂಪರ್ ಚಾಟ್ ಇರುತ್ತೆ. ಓಕೆನಾ, ಈ ಥರ ಒಂದು ಅಫಿಲಿಯೇಟ್ ಆಗಿ ನಿಮಗೆ ಮಾರ್ಕೆಟಿಂಗನ್ನು ನಾವು ಮಾಡ್ಕೋಬೋದು ಸರಿನಾ. ಸೂಪರ್ ಚಾಟು ಜಾಯಿನ್ ಬಟನ್ನು ಈ ಥರ ಒಂದು ಇರ್ತವೆ. ಸೊ ನೆಕ್ಸ್ಟ್ ಬರೋದಾದರೆ ಮರ್ಚೆಂಟೇಜ್. ಮರ್ಚೆಂಟೇಜ್ ಅಂದರೆ ನಿಮಗೆ ಗೊತ್ತಿರ್ಬೋದು, ಇವಾಗ ನನ್ನೊಂದು ಬ್ರ್ಯಾಂಡ್ ಇದೆ ಅಂದ್ಕೊಳ್ಳಿ, ಇದೇ ನನ್ನ ಬ್ರ್ಯಾಂಡ್ ಸರಿನಾ. ಈ ಬ್ರ್ಯಾಂಡು ಭಾರ್ಗೋಪ್ರಧಾನ್ ಬ್ರ್ಯಾಂಡ್ ಇರುತ್ತಿದ್ದು ಸರಿನಾ. ಈ ಬ್ರ್ಯಾಂಡ್ನ ನಾನು 100 ಪಾಟ್ನ ನಾನು ತಯಾರಿಸಿರ್ತೀನಿ. ಓಕೆನಾ, ಇದನ್ನೆಲ್ಲ ನಾನು ಸಪ್ರೇಟಾಗಿ ತಗೋ ಅಂದ್ಬಂದು 100 ಪಾಟ್ನ ತಯಾರಿಸಿರ್ತೀನಿ. ಈ 100 ಪಾಟ್ನ ಇದು ಬೆಳೆ ಬಂದುಬಿಟ್ಟು 100 ರೂಪಾಯಿ ಅಂತ ಇಟ್ಕೊಳ್ಳಿ. 100 ರೂಪಾಯಿನ ನಾನು ತಗೋ ಪರ್ಚೇಸ್ ಮಾಡಿದ್ದೇನೆ, ನಿಮಗೆ 200 ರೂಪಾಯಿಗೆ ಮಾರೋದು ಸರಿನಾ. 200 ರೂಪಾಯಿಗೆ ಮಾರೋದ್ರೆ ಅದ್ರಲ್ಲಿ ನನಗೆ 100 ರೂಪಾಯಿ ಲಾಭ ಬರುತ್ತೆ ಸರಿನಾ. ಇದನ್ನು ನಿಮಗೆ ಕಳಿಸೋ ಚಾರ್ಜ್ ಬೇರೆ ಇರುತ್ತೆ. ಓಕೆನಾ, ಅದರೆಲ್ಲ ಇಟ್ಕೊಂಡು ನನಗೆ 100 ರೂಪಾಯಿ ಲಾಭ ಬಂತು ಅಂದರೆ ಲಾಭ ಅಲ್ವಾ ನಮಗೆ, ಅದರಲ್ಲೂ ದುಡ್ಡು ಮಾಡ್ಬೋದು. ಇನ್ನು ಮರ್ಚೆಂಟೇಜ್ ಅಂತ ಕರೀತಾರೆ. ಸೊ ಅದಕ್ಕಾಗಿನೇ ಈ ಥರ ಒಂದು 5 ಸ್ಟೆಪ್ ಇಟ್ಕೊಂಡು ನೀವು ದುಡ್ಡನ್ನ ಮಾಡ್ಕೋಬೋದು ಯೂಟ್ಯೂಬಿಂದ. ಸೊ ಇವಾಗ ನಂದು ಬರೋಣ, ನಾನು ಎಷ್ಟು ದುಡ್ಡು ಮಾಡ್ತಿದ್ದೀನಿ. 1 ತಿಂಗಳಲ್ಲಿ ಪೇಮೆಂಟ್ ಬರುತ್ತಾ ಯೂಟ್ಯೂಬರ್ಸ್ಗೆ? ತುಂಬ ಜನ 1 ಲಕ್ಷ ಇರುತ್ತೆ ಸಬ್ಸ್ಕ್ರೈಬರ್ಸ್, ಅವ್ರಿಗೆಲ್ಲ ದುಡ್ಡು ಬರುತ್ತಾ ಅಂತ ಕೇಳಿದ್ರೆ, ನಿಜವಾಗ್ಲೂ ನೀವು ಒಂದೊಳ್ಳೆ ಕಂಟೆಂಟ್ ಕೊಡ್ತಿದ್ದೀರಾ, ಒಂದೊಳ್ಳೆ ವ್ಯೂಸ್ ಇದೆ ನಿಮಗೆ ಸರಿನಾ, ಒಂದೊಳ್ಳೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಿಮಗೆ ಅಂತ ಹೇಳೋದಾದರೆ, ಖಂಡಿತವಾಗ್ಲೂ ಸ್ಪಾನ್ಸರ್ಶಿಪ್ಪಿಂದನೂ ಬರುತ್ತೆ, ಯೂಟ್ಯೂಬಿನ ಆ್ಯಡ್ಸ್ ರೆವಿನ್ಯೂಯಿಂದನೂ ಬರುತ್ತೆ. ಸೊ ನಾನು 1 ತಿಂಗಳಾಯಿತು ನನಗೆ ಯೂಟ್ಯೂಬಿನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಯಲ್ಲ, ನನಗೆ ಯೂಟ್ಯೂಬ್ ಮೊನಿಟೇಷನ್ ಆಗಿ 1.5 ತಿಂಗಳಾಯಿತು, ನಾನು ಎಷ್ಟು ದುಡ್ಡು ಮಾಡಿದ್ದೀನಿ ಅಂತ ಕೇಳೋದಾದರೆ, ಖಂಡಿತವಾಗ್ಲೂ ನನಗಿನ್ನ ಪೇಮೆಂಟ್ ಬಂದಿಲ್ಲ. ಓಕೆನಾ, ಇಷ್ಟೇ ಹೇಳಬಳ್ಳೆ ನಾನು. ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಿದ್ರೆ ನಾನು ಎಲ್ಲ ಸ್ಟೋರೀಸ್ ಹಾಕ್ತಿದ್ದೀನಿ ಹಾಕ್ತಿದ್ದೀನಿ ನಾನು. ಸೊ 1 ತಿಂಗಳಲ್ಲೆಲ್ಲ ಪೇಮೆಂಟ್ ಬರೋಲ್ಲ. ನೀವು ಯಾವಾಗ ನಿಮ್ಮ ಚಾನಲ್ ಗ್ರೋ ಆಗುತ್ತೆ ಅಂದರೆ $100 ಯಾವಾಗ ಕಂಪ್ಲೀಟ್ ಆಗುತ್ತೆ ಅವಾಗ ನಿಮ್ಮ ಒಂದು ಬ್ಯಾಂಕಿಗೆ ಅವರು ಯೂಟ್ಯೂಬರು ಕಳಿಸ್ತಾರೆ ಸರಿನಾ. ಇನ್ನೂ ಬಿಡಿಯಾಗಿ ಹೇಳೋದಾದರೆ ನಿಮಗೆ ಇಲ್ಲಿ ಆ ಒಂದು Realme C15 ಮೊಬೈಲ್ನ ನೀವು ಪರ್ಚೇಸ್ ಮಾಡ್ಬೋದು ಸರಿನಾ. ಅಷ್ಟು $100 ಸಮ ಆಗಿರುತ್ತೆ ಸರಿನಾ. ಹಂಗೆ ಎಕ್ಸಾಕ್ಟ್ ಹೇಳೋದಾದರೆ ಒಂದು 7,000-8,000 ಆಗಿರ್ಬೋದು. ಸೊ $100 ಮೇಲೆ ಮಾಡಿದ್ರೂ ಸಹ ನಿಮಗೆ ಅದು ವಿಡ್ರಾ ಆಗುತ್ತೆ ಸರಿನಾ. $200 ಮಾಡ್ತೀರಾ ಅಂದರು $200 ನಿಮಗೆ ವಿಡ್ರಾ ಆಗುತ್ತೆ. ಸೊ ಸರಿನಾ, ಇವನೇನಪ್ಪ ಈ ನಿನ್ನ ಇದ್ದುಡ್ಡೇ ಬಂದಿಲ್ಲ, ಆವಾಗಲೇ ನೀನು ವಿಡಿಯೋ ಇದು ಮಾಡ್ತಿದ್ಯಾ ವಿಡಿಯೋ, ಆ ಥರ ಏನಿಲ್ಲ, ಸುಮ್ಮನೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಟೈಪ್ಸ್ ಆಫ್ ಅರ್ನಿಂಗ್ ಎಷ್ಟಿದೆ ಯೂಟ್ಯೂಬಿಂದ ಅಂತ. ಸೊ ಇವಾಗ ನೀವು ಕೇಳ್ತಿರೋ ಪ್ರಶ್ನೆ, ನಾವು ಯೂಟ್ಯೂಬಿಗೆ ಬರ್ಬೋದು? ಖಂಡಿತವಾಗ್ಲೂ ಬರ್ಬೋದು. 1,000 ಸಬ್ಸ್ಕ್ರೈಬರ್ಸು, 4,000 ವಾಚ್ ಟೈಮ್ ಇದೆ. ಖಂಡಿತವಾಗ್ಲೂ ಯೂಟ್ಯೂಬು ಎಲ್ಲರನ್ನೂ ಸ್ವಾಗತ ಮಾಡುತ್ತೆ. ಯಾವುದೇ ಒಂದು ಖರ್ಚಿಲ್ದಂಗೆ ನಿಮಗೆ ನೀವು ಒಂದು ಮೈಕ್ ತೊಗೋಬೇಕಷ್ಟೇ. ಒಂದು ಮೈಕ್ ತೊಗೊಂಡು, ಒಂದು ಟ್ರೈಪಾಡ್ ತೊಗೊಂಡು, ಒಂದು ಮೈಕ್ ಇದ್ದರೆ ಸಾಕು, ನೀವು ಎಲ್ಲಿ ಬೇಕಾದ್ರೂ ನಿಂತ್ಕೊಂಡು ನೀವು ವಿಡಿಯೋ ಮಾಡ್ಬೋದು ಸರಿನಾ. ಮಾಡ್ಬೋದು, ನೀವು ತುಂಬ ನೋಡ್ಬೋದು. 2 ಲಕ್ಷ 3 ಲಕ್ಷ ಸಬ್ಸ್ಕ್ರೈಬರ್ಸ್ ಇರುತ್ತೆ. ಅವ್ರಿಗೆ ಎಷ್ಟು ಬರುತ್ತೆ ದುಡ್ಡು ಅಂತ ಕೇಳಿದ್ರೆ, ಖಂಡಿತವಾಗ್ಲೂ 2 ಲಕ್ಷ 3 ಲಕ್ಷ ಸಬ್ಸ್ಕ್ರೈಬರ್ ಇರುತ್ತೆ. ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ಟೆಕ್ನಾಲಜಿ ಆದರೆ ಸ್ವಲ್ಪ ರೆವಿನ್ಯೂ ಜಾಸ್ತಿ ಬರ್ಬೋದು ಸರಿನಾ. ಇವಾಗ KKTV ಕನ್ನಡ ಆಗಿರ್ಬೋದು, ಕನ್ನಡ ಟೆಕ್ ಫಾರ್ ಯು ಆಗಿರ್ಬೋದು. ಸೊ ಅದು ಟೆಕ್ನಾಲಜಿ ಕ್ಯಾರೆಕ್ಟರ್ ಬಿಟ್ಟು ಬೇರೆ ಎಜುಕೇಷನಲ್ ಕ್ಯಾರೆಕ್ಟರ್ ಆ ಥರ ಹೋಗುತ್ತೆ ಸರಿನಾ. ಅಲ್ಲಿ ರೆವಿನ್ಯೂ ಸ್ವಲ್ಪ ಕಮ್ಮಿ ಇರುತ್ತೆ. ಟೆಕ್ನಾಲಜಿ ಕ್ಯಾರೆಕ್ಟರಲ್ಲಿ ಟೆಕ್ನಾಲಜಿ ವೀಡಿಯೋಸಲ್ಲೇ ಬೇರೆ ರೆವಿನ್ಯೂ ಇರುತ್ತೆ, ಇದರಲ್ಲೇ ಬೇರೆ ರೆವಿನ್ಯೂ ಇರುತ್ತೆ ಸರಿನಾ. ತುಂಬಾ ಡಿಫ್ರೆನ್ಸ್ ಇದೆ ಟೆಕ್ನಾಲಜಿಗೂ, ಬೇರೆ ಒಂದು ಕ್ಯಾರೆಕ್ಟರ್. ಇವಾಗ ಕುಕ್ಕಿಂಗ್ ಚಾನಲ್ಸ್ಗೂ ಅಷ್ಟೇ, ಅದನ್ನೇ ಬೇರೆ ರೆವಿನ್ಯೂ ಇರುತ್ತೆ. ಗೊತ್ತಾಯ್ತಾ? ಇವಾಗ
ನನ್ನ ಹತ್ರ ಒಂದು ಕುಕ್ಕಿಂಗ್ ಚಾನಲ್ ಇದೆ ಅಂತ ಹೇಳಿದ್ರೆ ಕುಕ್ಕಿಂಗ್ ಚಾನಲ್ಗೆ ನೀವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ ಕುಕ್ಕಿಂಗ್ ಚಾನಲ್ಗೆ ಬರಲ್ಲ ಗೊತ್ತಾಯ್ತಾ. ಓಕೆ, ಇವಾಗ ನಾನು ರೋಸ್ಟ್ ಮಾಡ್ತಿದ್ದೀನಿ ಅಂದರೆ ರೋಸ್ಟ್ ಅಂದರೆ ಎಂಟರ್ಟೈನ್ಮೆಂಟು ಆಗಿಬಿಡುತ್ತೆ, ಸರಿನಾ? ಅದೇ ಒಂದು ಬೇರೆ ರೆವಿನ್ಯೂ ಇರುತ್ತೆ, ಅದು ಡಾಲರ್ಸೇ ಆಗಲ್ಲ ಗೊತ್ತಾಯ್ತಾ, ಕಮ್ಮಿ ಬರುತ್ತೆ. ಇದರಲ್ಲಿ ನಿಮಗೆ ಕ್ಯಾಟಗರಿ ಬೇರೆ ಬೇರೆ ಇದ್ರೂ ಅರ್ನಿಂಗ್ಸ್ಗಳು ಕಮ್ಮಿ ಬರ್ತಿರುತ್ತೆ, ಸರಿನಾ? ಇವಾಗ ಟೆಕ್ನಾಲಜಿಲೇ ಒಂದು ಬೆಸ್ಟ್ ಅರ್ನಿಂಗ್ ಆಗ್ತಿದೆ. ನನಗೆ ಹೇಳೋದಾದರೆ ಯಾವ ಕ್ಯಾಟಗರಿ ಮೇಲೆ ಜಾಸ್ತಿ ಅರ್ನಿಂಗ್ ಆಗ್ತಿದೆ ಅಂದರೆ, ನೀವು ಒಂದು ಬೆಸ್ಟ್ ಕ್ಯಾಟಗರಿ, ಒಂದು ಬೆಸ್ಟ್ ಅಂದರೆ ಟೆಕ್ನಾಲಜಿ ಕ್ಯಾಟಗರಿ ಇರುತ್ತೆ, ಒಂದೊಳ್ಳೆ ಬೆಸ್ಟ್ ವಿಡಿಯೋ ಕ್ವಾಲಿಟಿ ಕೊಡ್ತೀರಾ ಅಂದರೆ ಯಾವುದೇ ಒಂದು ಕ್ಯಾಟಗರಿ ಆಗಿರಲಿ ಒಂದು ರೇಂಜಿಗೆ ನಿಮ್ಗೆ ತೃಪ್ತಿ ಇರಬೇಕು, ವ್ಯೂಸ್ ಬರ್ತಿರಬೇಕು. ಸೊ ಅದು ಆವಾಗ ನೀವು ಅರ್ನಿಂಗ್ನ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಗೊತ್ತಾಯ್ತಾ? ಇವಾಗ ಈ ಒಂದು ಟೈಪ್ಸ್ ಆಫ್ ಅರ್ನಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇವಾಗ ನೀವು ಯೂಟ್ಯೂಬಲ್ಲಿ ದುಡ್ಡೇ ಅಂತ ನೀವು ಮೈನ್ ಇಟ್ಕೊಂಡು ಬರೋಕ್ಕೆ ಹೋಗ್ಬಿಡಿ. ಯಾಕಪ್ಪ ಅಂದರೆ ಒಂದೊಂದ್ಸತಿ ದುಡ್ಡು ಬರೋಲ್ಲ, ಓಕೆನಾ? ತುಂಬ 3 ತಿಂಗಳು 4 ತಿಂಗಳಿಗೆ ಒಂದೊಂದು ಪೇಮೆಂಟ್ ತೊಗೊಳ್ಳೋರು ಇರ್ತಾರೆ, ಸ್ಪಾನ್ಸರ್ಶಿಪ್ಪಿನ ಜಾಸ್ತಿ ದುಡ್ಡು ಮಾಡ್ತಾರೆ. ಇವಾಗ ನಾನು ಇವಾಗ ಯೂಟ್ಯೂಬ್ ಪೇಮೆಂಟ್ ಒಂದು ತೊಗೊಂಡೆ ಅಂದರೆ ಅದಕ್ಕಿಂತ ಮುಂಚೆ ನನಗೆ ಪೇಮೆಂಟ್ ಬಂದಿತ್ತು. ಸೊ ಯೂಟ್ಯೂಬಿಂದ ಅದು ಸ್ಪಾನ್ಸರ್ಶಿಪ್ಸ್, ಗೊತ್ತಾಯ್ತಾ? ಸ್ಪಾನ್ಸರ್ಶಿಪ್ಪಿನ ಜಾಸ್ತಿ ದುಡ್ಡು ಬರುತ್ತೆ, ಅಪ್ಲಿಕೇಶನ್ಸ್ ರಿವ್ಯೂ ಆಗಿರ್ಬೋದು, ಗೊತ್ತಾಯ್ತಾ? ತುಂಬಾ ದುಡ್ಡು ಮಾಡ್ಬೋದು, ಗೊತ್ತಾಯ್ತಾ? ಇಷ್ಟರಿಂದ ಹೇಳಬಲ್ಲೆ ನಾನು ಈ ಯೂಟ್ಯೂಬರು ಯಾವ್ಯಾವ ಥರ ದುಡ್ಡು ಮಾಡ್ತಾರೆ. 5 ಸ್ಟೆಪ್ಪು: ಆ್ಯಡ್ಸ್ ರೆವಿನ್ಯೂ, ಸ್ಪಾನ್ಸರ್ಶಿಪ್ಪು, ಮರ್ಚೆಂಟೇಜು, ಮತ್ತು ಅಫಿಲೇಟ್ ಮಾರ್ಕೆಟಿಂಗು, ಸೂಪರ್ ಚಾಟು, ಸ್ಪಾನ್ಸರ್ಸು, ಗೊತ್ತಾಯ್ತಾ? ಇಷ್ಟರಿಂದ ನೀವು ಸೂಪರ್ ಚಾಟು, ಜಾಯಿನ್ ಬಟನ್ ಅಂತಾರೆ, ಎಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ ಯೂಟ್ಯೂಬರು, ಇದರಿಂದ ನೀವು ದುಡ್ಡನ್ನು ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣಂತೆ. ಪೀಸ್.